ನಮಸ್ಕಾರ ವ್ಯೂವರ್ಸ್, ವೆಲ್ಕಮ್ ಟು ಕನ್ನಡ ಸಿನಿ ಸ್ಟುಡಿಯೋ. ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಫುಲ್ ಫ್ಲೆಡ್ಜ್ಡ್ ಹೀರೋ ಆಗಿ ನಟಿಸ್ತಾ ಇರುವ ಜೇಮ್ಸ್ ಚಿತ್ರದ ರಿಲೀಸ್ಗೆ ಈಗ ಕೌಂಟ್ಡೌನ್ ಶುರುವಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿನದಂದೇ, ಅಂದರೆ ಇದೇ ತಿಂಗಳು 17ನೇ ತಾರೀಕಿಗೆ ಚಿತ್ರವನ್ನು ಬಿಡುಗಡೆ ಮಾಡುತ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಚಿತ್ರ ಬಿಡುಗಡೆ ದಿನದಂದು ಅಭಿಮಾನಿಗಳೆಲ್ಲ ಹಬ್ಬದಂತೆ ಆಚರಣೆ ಮಾಡಲು ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಚಿತ್ರದ ನಿರ್ಮಾಪಕರಿಗೆ BKT ಯ ರೈಟ್ಸ್ಗಾಗಿ ಒಂದು ಒಳ್ಳೆಯ ಆಫರ್ ಬಂದಿದೆ ಅಂತ ಹೇಳಲಾಗ್ತಿದೆ. ಜೇಮ್ಸ್ ಚಿತ್ರದ BKT ಭಾಗದ ರೈಟ್ಸ್ಗಾಗಿ ಬರೋಬ್ಬರಿ 12 ಕೋಟಿ ಆಫರನ್ನು ನಿರ್ಮಾಪಕ ಕಿಶೋರ್ ಅವರಿಗೆ ಕೊಡಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಚಿತ್ರ ನಿರ್ಮಾಪಕ ಕಿಶೋರ್ ಅವರು ಈ 12 ಕೋಟಿ ಆಫರನ್ನು ಬೇಡ ಅಂತಿದ್ದಾರೆ ಅಂತ ಹೇಳಲಾಗ್ತಿದೆ. ಚಿತ್ರ ಬಿಡುಗಡೆಯಾದ ಮೇಲೆ ಯಾವ ರೀತಿ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡುತ್ತೆ ಎಂಬುದು ಈಗಾಗಲೇ ಕಿಶೋರ್ ಅವರಿಗೆ ಗೊತ್ತಾದಂತೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಚಿತ್ರವನ್ನು ವಿತರಕರಿಗೆ ಸೇಲ್ ಮಾಡದೆ ತಾವೇ ಬಿಡುಗಡೆ ಮಾಡಲು ಯೋಚಿಸಿರುವ ನಿರ್ಮಾಪಕ ಕಿಶೋರ್ ಅವರ ನಿರ್ಧಾರ ಒಳ್ಳೆಯದು ಅಂತಲೇ ಹೇಳ್ಬೋದು. ಚಿತ್ರದ ಬಿಡುಗಡೆಗಾಗಿ ಈಗಾಗಲೇ ಚಿತ್ರತಂಡ ಬರದ ಪ್ರಚಾರ ಕಾರ್ಯಗಳನ್ನು ಕೂಡ ಶುರು ಮಾಡಿಕೊಂಡಿದೆ. ಸೊ ಫ್ರೆಂಡ್ಸ್, March 17ಕ್ಕೆ ಅಪ್ಪು ಅವರನ್ನು ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇದೇ ರೀತಿಯ ಮೂವಿ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ.